ನಾವಿಲ್ಲಿ ನಮ್ಮ ಕೋಟೆ ಹುಡುಗರು ನಮ್ಮ ಕೋಟೆ ಜನ ಇವತ್ತು ನಿಮಗೆ ಕರೆದಿರೋ ಉದ್ದೇಶ ನಮ್ಮ ಉಗ್ರೇಶಣ್ಣನ ಒಬ್ಬ ಬಡ ರೈತನ ಮಗನನ್ನ ಒಬ್ಬ ಬಡ ದಲಿತನ ಮಗನನ್ನ ಒಬ್ಬ ಬಡ ಹಿಂದುಳಿದ ಮಗನನ್ನ ಇವತ್ತು ನಾವು ಗೆಲ್ಲಿಸಬೇಕು ಅಂತ ಈ ಸೋಡಿ ಈ ಸೇರಿರೋದು ಉದ್ದೇಶ ಯಾಕಂದ್ರೆ ಇವತ್ತು ಎಲ್ಲಾ ಪಕ್ಷದಲ್ಲಿ ಗೆದ್ದಿದ್ದಾರೆ ಎಲ್ಲಾ ಪಕ್ಷದಲ್ಲೂ ಗೆದ್ದಿದ್ದಾರೆ ಆದರೆ ಬಡವನ ಮಗ ಯಾವತ್ತು ಗೆದ್ದಿಲ್ಲ ಆ ಬಡವನ ಮಗ ಅಂದ್ರೆ ಆ ಉಗ್ರೇಶಣ್ಣ ಉಗ್ರೇಶಣ ಗೆಲ್ಲಬೇಕು ಕುಮಾರಣ ಸಿಎಂ ಆಗಬೇಕು ಯಾಕ ಕುಮಾರಣ ಸಿಎಂ ಆಗಬೇಕು ಯಾಕ ಉಗ್ರೇಶಣ ಎಂಎಲ್ಎ ಆಗಬೇಕು ಅಂದ್ರೆ ನಮ್ಮ ಬಡೂರೆಲ್ಲ ಉದ್ಧಾರ ಆಗಬೇಕು ನಮ್ಮ ಮಕ್ಕಳೆಲ್ಲ ಇವತ್ತು ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕಂದ್ರೆ ವಿದ್ಯೆ ಕೊಟ್ಟಿದ್ದಾರೆ ಇಲ್ಲ ಅನ್ನಲ್ಲ ಆದ್ರೆ ಆ ಸ್ಕೂಲ್ಗಳಿಗೆ ಹೋಗಿ ನೋಡಬೇಕು ಆ ಶಾಲೆಗಳಿಗೆ ಹೋಗಿ ನೋಡಬೇಕು ಅದರದ ಏನು ಪರಿಸ್ಥಿತಿ ಇದೆ ಆ ಯಾವ ಪರಿಸ್ಥಿತಿ ಇದೆ ಆ ಯಾವ ಪರಿಸ್ಥಿತಿಯಲ್ಲಿ ಯಾವ ತರ ಆಗ್ತಾ ಇದೆ ಅನ್ನೋದು ನೋಡಬೇಕು ಆದ್ರೆ ನಮ್ಮ ಕುಮಾರಣ್ಣವರು ಪಂಚರತ್ನ ಯೋಜನೆಗಳನ್ನು ಐದು ಕೊಟ್ಟಿದ್ದಾರೆ ಆ ಮುಖ್ಯ ಉದ್ದೇಶದಲ್ಲಿ ಆ ಮುಖ್ಯ ಅದರ ಮೊದಲೇ ಇದ್ದಲ್ಲಿ ಕೊಟ್ಟಿರೋದು ಪಂಚರತ್ನ ಯೋಜನೆಯಲ್ಲಿ ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸದ ಬಗ್ಗೆ ಆ ಕೊಟ್ಟಿದ್ರಲ್ಲ ಆ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಮಾಡಿ ಇವತ್ತು ನಾನು ಯಾವತ್ತು ಯಾವ ಪಕ್ಷಕ್ಕೆ ಆಗಲಿ ಯಾವ ಪಕ್ಷದ ಬಾವುಟಾನೇ ಆಗಲಿ ನಾನೇ ಹೇಳ್ತಾ ಇದ್ದೀನಲ್ಲ ನಮ್ಮ ಹುಡುಗರಲ್ಲೇ ಯಾವತ್ತು ನಾವು ಯಾವ ಪಕ್ಷದ ಬಾವುಟ ಹಿಡ್ದಿಲ್ಲ ನಾವು ಯಾಕೆ ಇವತ್ತು ಈ ಪಕ್ಷದ ಬಾವುಟ ಹಿಡ್ತಿದ್ದೀವಿ ನಾವು ಯಾಕೆ ಉಗ್ರೇಶಣ್ಣನ ಗೆಲ್ಲಿಸ್ಬೇಕಂದ್ರೆ ನಮಗೆ ಆ ಮಕ್ಕಳು ವಿದ್ಯಾಭ್ಯಾಸ ಬೇಕು ನಮ್ಮ ಮಕ್ಕಳು ಮುಂದೆ ಬರಬೇಕು ನಮ್ಮ ಮುಸ್ಲಿಂ ಜನಾಂಗದಲ್ಲಿ ಅತಿ ಹೆಚ್ಚು ಹಿಂದುಳಿದವರು ಅತಿ ಹೆಚ್ಚು ವಿದ್ಯೆಯಲ್ಲಿ ಹಿಂದಿರೋರು ಅತಿ ಹೆಚ್ಚು ಗೌರ್ಮೆಂಟ್ ಜಾಬಲ್ಲಿ ಹಿಂದಿರೋರು ನಮ್ಮ ಮುಸ್ಲಿಮ್ಸ್ ಮಕ್ಕಳು ನಾನು ಇಡೀ ಸಿರಾ ತಾಲೂಕು ಮುಸ್ಲಿಂ ಜನಾಂಗಕ್ಕೆ ಒಂದೇ ಒಂದು ಮಾತು ಹೇಳ್ತೀನಿ ನಮಗೆ ಯಾವುದೇ ದುಡ್ಡು ಬೇಡ ನಮಗೆ ಯಾವುದೇ ಆಮಿಷ ಬೇಡ ನಮಗೆ ಯಾವುದೇ ಉದ್ದೇಶ ದುರುದ್ದೇಶ ಬೇಡ ನಮಗೆ ಒಂದೇ ಉದ್ದೇಶ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು ನಮ್ಮ ಜನಾಂಗದವರು ನಮ್ಮ ಮುಸ್ಲಿಂ ಜನಾಂಗದವರು ವಿದ್ಯೆಯಲ್ಲಿ ಮುಂದೆ ಬರಬೇಕು ಆ ಮುಂದೆ ಬರಬೇಕಂದ್ರೆ ಆ ಜೆ ಡಿ ಎಸ್ ಪಕ್ಷ ಆ ನಮ್ಮ ಕುಮಾರಣ್ಣ ನಮ್ಮ ಎಚ್ ಡಿ ದೇವೇಗೌಡರು ಮಾಡಿರೋ ಕೆಲಸಗಳನ್ನ ನಾವು ನೆನೆಸ್ಕೊಂಡು ನಾವು ಎಮ್ ಎಲ್ ಎ ನಮ್ಮ ಉಗ್ರೇಶಣ್ಣಂಗೆ ನಾವು ಗೆಲ್ಲಿಸ್ಬೇಕು ನಾನು ಇನ್ನೊಂದು ಮಾತು ಹೇಳ್ತೀನಿ ಪಂಚರತ್ನ ಯೋಜನೆಗಳಲ್ಲಿ ನಮ್ಮ ಕುಮಾರಣ್ಣವರು ಮುಖ್ಯವಾಗಿ ಮಹಿಳೆಯರ ಬಗ್ಗೆನೂ ಯೋಚನೆ ಮಾಡಿದ್ದಾರೆ ನಮ್ಮ ಬಡ ವಯಸ್ಸಾದವ್ರ ವೃದ್ಧರ ಬಗ್ಗೆನೂ ಯೋಚನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯ ನಮಗೆ ನಮ್ಮ ಹುಡುಗರಿಗೆ ಗೊತ್ತಿಲ್ಲ ರೈತ ಅಂದ್ರೆ ಏನನ್ನೋದು ನಮ್ಮ ಹುಡುಗರಿಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಹತ್ರ ನಮ್ಮ ಹುಡುಗರ ಹತ್ರ ವಿದ್ಯೆ ಇಲ್ಲ ಇವತ್ತು ರೈತ ಈ ದೇಶದಲ್ಲಿ ಅವನೇನಾದ್ರೂ ಭೂಮಿ ಉಳ್ಳಿಲ್ಲ ಅಂದ್ರೆ ನಾವು ತಿನ್ನೋ ಅನ್ನ ಮಣ್ಣಾಗುತ್ತೆ ಇದು ಅರ್ಥ ಮಾಡ್ಕೊಬೇಕು ಆ ರೈತ ಬದುಕಬೇಕಂದ್ರೆ ನಾವು ಕುಮಾರಣ್ಣನ ಗೆಲ್ಲಿಸ್ಬೇಕು ಇದು ನಮ್ಮ ಕರ್ನಾಟಕದ ಲೋಕಲ್ ಪಕ್ಷ ಬೇರೆ ಹೊರ ರಾಜ್ಯದ ಪಕ್ಷ ಅಲ್ಲ ಇದು ನಮಗೆ ಹೊರ ರಾಜ್ಯದವ್ರಿಗೆ ನಾವು ಗೆಲ್ಲಿಸಿದ್ದೀವಿ ನಾವು ಅವರಿಗೆ ಗೆಲ್ಲಿಸಿ ನೋಡಿದ್ದೀವಿ ಹೊರ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿನೂ ಆಗಿದ್ದಾರೆ ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣ ಒಂದು ಸತಿ 125 ಬಹುಮತದಿಂದ ನಾವು ಗೆಲ್ಲಿಸಿ ನೋಡೋಣ ನಮ್ಮ ರಾಜ್ಯದ ಪಕ್ಷನ ನಾವು ಗೆಲ್ಲಿಸಿ ನಾವು ವಿಧಾನಸೌಧದಲ್ಲಿ ಆ ಡಿಲ್ಲಿಲ್ ಕೂತಿರೋರಿಗೆ ನಾವು ತೋರಿಸ್ಬೇಕು ನಾವೇನು ಅನ್ನಬೇಕು ಕರ್ನಾಟಕದವರು ಕರ್ನಾಟಕದವ್ರು ಏನನ್ನೋದು ನಾವು ಆ ಡಿಲ್ಲಿ ಅವ್ರಿಗೆ ತೋರಿಸ್ಬೇಕು ರೀ ಒಂದೇ ಒಂದು ಮಾತು ಹೇಳ್ತೀನಿ ನಮಗೇನಾದರೂ ಬರ ಪರಿಹಾರ ಅನ್ನೋದು ಪರಿಹಾರ ಅನ್ನೋದು ನಾವು ತಾಣಬೇಕಂದ್ರೆ ಆ ಹೊರ ರಾಜ್ಯದ ಪಕ್ಷದವ್ರಿಗೆ ಕೇಳಬೇಕು ನಾವು ಹಣ 2000 ರೂಪಾಯಿ ಒಂದು 2.5 ಸಾವಿರ ಕೋಟಿ ಕೊಡಿ ನಮ್ಮ ರಾಜ್ಯಕ್ಕೆ ಏನೋ ಆಗ್ಬಿಟ್ಟಿದೆ ಬರ ಬಂದ್ಬಿಟ್ಟಿದೆ ಮಳೆ ಬಂದಿಲ್ಲ ಅನ್ನೋ ಕೇಳಿದ್ರೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು ಬರ ಬಂದ್ಬಿಡುತ್ತೆ ಅದು ಅವ್ರು ಕೊಡಲ್ಲ ಅದೇ ಕುಮಾರಣ್ಣ ಆ ಥರ ಅಲ್ಲ ಅವರು ಎಚ್ ಡಿ ದೇವೇಗೌಡವ್ರು ಆ ಥರ ಅಲ್ಲ ಅವರು ಅವರು ಏನಂದರೆ ನಾವು ಹೇಳಿದ ಮಾತಿಗೆ 24 ಗಂಟೆಯಲ್ಲಿ ಮಡಿಕೇರಿಲಿ ಬರ ಬಂದಿತ್ತು ಮಡಿಕೇರಿಲಿ ಮಳೆ ಬಂದು ಎಷ್ಟೋ ಮನೆಗಳು ನಾಶವಾದವು ಗುಡ್ಡ ಕುಸಿತವಾದವು 2000ರಿಂದ 1.5 ಸಾವಿರ ಮನೆ ಬರೀ 8 ತಿಂಗಳಲ್ಲಿ ಕಟ್ಟಿಸ್ಕೊಟ್ಟಿದ್ರನ್ನು ನಾನು ನೋಡಿದ್ದೀನಿ ನಾನು ಎಸ್ ಎಸ್ ಎಲ್ ಸಿವ್ರಿಗೆ ಓದಿದ್ದೀನಿ ನಾನು 8ನೇ ತರಗತಿಯಲ್ಲಿ ಓದ್ತಿರುವಾಗ ನಮ್ಮ ಅಪ್ಪಂಗೆ ಒಂದು ಸೈಕಲ್ ಕೇಳಿದೆ ಆದರೆ ನಮ್ಮ ಅಪ್ಪನ ಕೈಯಲ್ಲಿ ಸೈಕಲ್ ಕೊಡ್ಸೋಕ್ಕಾಗಲಿಲ್ಲ ಆ ಟೈಮಲ್ಲಿ ಅಪ್ಪ ನಾನು ಹೈಸ್ಕೂಲಿಗೆ ಹೋಗಬೇಕು ನನಗೆ 8ನೇ ತರಗತಿ ಓದ್ತಾ ಇದ್ದೀನಿ ಎಲ್ಲ ಮಕ್ಕಳ ಹತ್ರ ಒಬ್ಬೊಬ್ಬರ ಹತ್ರ ಸೈಕಲ್ ಇದೆ ನನಗೊಂದು ಕೊಡ್ಸಪ್ಪ ಅಂದರೆ ನಮ್ಮ ಅಪ್ಪನ ಕೈಯಲ್ಲಿ ಕೊಡ್ಸೋಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮ ಅಪ್ಪನ ಕೈಲಿ ಆ ಥರ ಬರ್ತಾನ ಇತ್ತು ನಾನು ಕಾಯಿ ತಿಮ್ಮಳಿ ನಾನು ಹಣೆಪಳ್ಳೆ ಕಾಯಿ ತಿಮ್ಮಳಿ ಹತ್ರ ಹಣೆಪಳ್ಳೆ ಐತೆ ಹಣೆಪಳ್ಳೆ ಅಂತ ಇದ್ದೆ ನಾನು ಅಲ್ಲಿಂದ ಬರಕ್ನಾಳವರೆಗೂ 4 ಕಿಲೋಮೀಟ್ರ್ ಡೈಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದೆ ಅದೇ ಸೈಕಲ್ ಕೇಳಿದ್ರೆ ಸೈಕಲ್ ಕೊಡ್ತಿಲ್ಲ ಅದೇ ಟೈಮಲ್ಲಿ ನಮ್ಮ ಕುಮಾರಣ್ಣವರು ಈ ಆ ಕುಮಾರಣ್ಣವ್ರ ಋಣ ತೀರ್ಸೋಕ್ಕೋಸ್ಕರ ನಾನು ಇವತ್ತು ಆ ಜೆ ಡಿ ಎಸ್ ಪಕ್ಷದ ಬಾವುಟ ಹಿಡಿತಾ ಇದ್ದೀನಿ ಅದೇ ಟೈಮಲ್ಲಿ ನಾನು ಓದ್ತಿರುವಾಗ ಕುಮಾರಣ್ಣನವರು 8ನೇ ತರಗತಿ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಹಳ್ಳಿ ಹಳ್ಳಿಗೂ
ಆಮೇಲೆ ಡಿಲ್ಲಿ ಡಿಲ್ಲಿಗೂ ಇಡೀ ಶಿರಾ ನಗರ ಇಡೀ ಟೌನ್ ಮಕ್ಕಳಿಗೂ ಊಟದ ವ್ಯವಸ್ಥೆ ಮಾಡಿದ್ರು, ಸೈಕಲ್ ವ್ಯವಸ್ಥೆ ಮಾಡಿದ್ರು. ಅಜಯ್ ಕುಮಾರ್ ಬರೇ ಅವರು ಹದಿನೇಳರಿಂದ ಹತ್ತು ತಿಂಗಳು ಬರೇ ರಾಜ್ಯನ ಆಳಿರೋದು ಬೇರೆ ಪಕ್ಷದ ಜೊತೆಗೂಡಿ. ಇವತ್ತು ಯಾರೋ ಹೇಳ್ತಾರೆ ಅದು ಒಂದು ಪಕ್ಷದ ಬಿ ಟೀಮು, ಆ ಪಕ್ಷದ ಬಿ ಟೀಮು, ಈ ಪಕ್ಷದ ಬಿ ಟೀಮು ನಮ್ಮ ಮುಸ್ಲಿಂ ಹುಡುಗರಿಗೆ ಎದುರಿಸ್ತಾ ಇದ್ದಾರೆ. ಆ ಹೆದರಿಕೆ ಬಿಟ್ಬಿಡ್ಬೇಕು. ನಾವು ಎದುರದಿರೋದು ಏನಿದ್ರು ಆ ಭಗವಂತಗೆ ಮಾತ್ರ ಎದುರಬೇಕು. ಯಾರಿಗೂ ಎದುರೋ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಮುಸ್ಲಿಂ ಜನಾಂಗ ಯಾವತ್ತೂ ಯಾರಿಗೂ ಎದುರಿಲ್ಲ, ಯಾರು ಗುಲಾಮ್ಗಿರಿನೂ ಮಾಡಿಲ್ಲ. ನಮ್ಮ ಹುಡುಗರು ಪಂಚರೂ ಆಗ್ತಾರೆ, ನಮ್ಮ ಹುಡುಗರು ಗಾರೆ ಕೆಲಸನೂ ಮಾಡ್ತಾರೆ, ನಮ್ಮ ಹುಡುಗರು ಕಂಬಿ ಕೆಲಸನೂ ಮಾಡ್ತಾರೆ. ಹಲವಾರು ಒಳ್ಳೆ ಕೆಲಸ ಅಂದರೆ ಕೂಲಿ ಕೆಲಸದಿಂದ ಒಳ್ಳೆ ದುಡಿಮೆ ದುಡಿಯೋರಂದರೆ ನಮ್ಮ ಮುಸ್ಲಿಂ ಜನಾಂಗದ ಹುಡುಗರು ಇದ್ದಾರೆ. ಇವತ್ತು ಆ ಬದಲಾವಣೆ ಆಗ್ಬೇಕಂದ್ರೆ ನಾವು ಕುಮಾರ್ ಅಣ್ಣಂಗೆ ಸಿ ಎಂ ಆಗಿ ಮಾಡಬೇಕು, ನಮ್ಮ ಉಗ್ರೇಶ್ ಅಣ್ಣಂಗೆ ಎಮ್ ಎಲ್ ಎ ಆಗಿ ಮಾಡಬೇಕು. ನಮ್ಮ ಇದೇ ವಾರ್ಡಿನ ಕೋಟೆ ವಾರ್ಡಿನ ಮೊಹಮ್ಮದ್ ಸಫೀರ್ ಒಬ್ಬ ಬಡತನದಲ್ಲಿ ಬೆಂದು ಇವತ್ತು ಕೌನ್ಸಲರ್ ಆಗಿದ್ದಾನೆ ಅಂದರೆ ಇವತ್ತು ನಮ್ಮ ಕೋಟೆ ಜನದ ನಮ್ಮ ಕೋಟೆ ಜನ ಇದಾರಲ್ಲ ಆ ಪ್ರಯತ್ನ ಪಟ್ಟಿದ್ದಾರೆ. ಇಡೀ ಶಿರಾ ನಗರದಲ್ಲೇ ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ಶಿರಾ ನಗರದಲ್ಲೇ ನಮ್ಮ ಮೊಹಮ್ಮದ್ ಸಫೀರ್ ಕಡೆಯಿಂದ ನಮ್ಮ ಜಾಂಗು ಕಡೆಯಿಂದ 1000ರಿಂದ 800ವರೆಗೂ ನಾವು ಪೋಲಿಂಗ್ ಮಾಡ್ತೀವಿ. ಇದು ನಮ್ದು ಇದೊಂದು ಪ್ರತೀಕೆ, ಇದು ಅರ್ಥ ಮಾಡ್ಕೊಬೇಕು ಜನ. ಎಲ್ಲ ನಮ್ಮ ಮುಸ್ಲಿಂ ಜನದವ್ರದ್ದು ಯಾವ ಆಮಿಷಕ್ಕೂ ಒಳಪಡಬೇಡ್ರಿ. 1500 ರೂಪಾಯಿಗೆ ನಿಮ್ಮ ಓಟನ್ನು ಮಾರ್ಕೊಬೇಡಿ. ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತು ಹೇಳಿದ್ದಾರೆ, ಆ ಮಾತನ್ನ ಹೇಳ್ತೀನಿ. ನಮ್ಮೊಬ್ಬ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಆ ಮಾತು ಹೇಳ್ತೀನಿ. ಎಲ್ಲಿವರೆಗೂ ನೀವು ಮಾರಾಟ ಆಗ್ತಿರೋ ಅಲ್ಲಿವರೆಗೂ ನಿಮ್ಮನ್ನು ಖರೀದಿ ಮಾಡಿರೋ ಇದ್ದೇ ಇರ್ತಾರೆ. ಎಲ್ಲಿವರೆಗೂ ನೀವು ಮಾರಾಟ ಆಗಲ್ವೋ ಅಲ್ಲಿವರೆಗೂ ನಿಮಗೆ ಯಾರು ಖರೀದಿ ಮಾಡಲ್ಲ. ಆವಾಗ ನೀವು ಮುಂದೆ ಬರ್ತೀರಾ. ಯಾವತ್ತು ಇರಲಿ, ನಿಮಗೆ ಕೊಟ್ಟಿರೋ ಹಕ್ಕನ್ನು ಯಾರೇ ಇರಲಿ ಯಾವತ್ತೂ ಮಾರ್ಕೊಬೇಡಿ. ಅದು ನೀವು ನಿಮ್ಮ ಮಕ್ಕಳಿಗೆ ಮಾಡೋ ದ್ರೋಹ. ಒಂದು ಓಟು ನೀವು ಮಾಡಿದ್ರು ನಿಮ್ಮ ಮಕ್ಕಳಿಗೆ ಮಾಡೋ ದ್ರೋಹ, ನಿಮ್ಮ ತಂದೆ ತಾಯಿಗೆ ಮಾಡಿರೋ ದ್ರೋಹ. ಈ ದ್ರೋಹನ ಅರ್ಥ ಮಾಡಿಕೊಂಡು ಯಾರೇ ಇರಲಿ ಆಮಿಷಕ್ಕೊಳಗಾಗಬೇಡ್ರಿ. ಆ ಬಡವನ್ ಗೆಲ್ಲಿಸಿದ್ರೆ ಅದೇನಾಗುತ್ತೆ ಮುಂದೆ ಅನ್ನೋದು ನೀವು ಅರ್ಥ ಮಾಡ್ಕೊಂತೀರಾ. ನಾವು ಬೇರೆಯವ್ರ ಹಾಗೆ ನಾವು ಅದು ಮಾಡಿಬಿಡ್ತೀವಿ, ನಾವು ಇದು ಮಾಡಿಬಿಡ್ತೀವಿ, ನಾವು ಅಲ್ಲಿಂದ ನೀರು ತಂದುಬಿಡ್ತೀವಿ, ಇಲ್ಲಿಂದ ನೀರು ತಂದುಬಿಡ್ತೀವಿ ಅಂತ ಹೇಳಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೋ, ನಮಗೆ ಆ ಭರವಸೆಗಳನ್ನು ಕೊಟ್ಟಿದ್ದೆವು ಪಂಚರತ್ನ ಯೋಜನೆಗಳಲ್ಲಿ. ಆ ಯೋಜನೆನ ಒಂದೊಂದು ಯೋಜನೆನು ಮುತ್ತು ರತ್ನಗಳಾಗಿ ನಾವು ಮಾಡ್ತೀವಿ. ನೀವೆಲ್ಲ ಜನತೆ, ಇಡೀ ಶಿರಾ ನಗರದ ಜನತೆ ಇದನ್ನು ಅರ್ಥ ಮಾಡ್ಕೊಬೇಕು. ಯಾವುದೇ ಆಮಿಷಕ್ಕೆ ಒಳಗಾಗಬಾರ್ದು. ನಮ್ಮ ಯಾವುದೇ ಆಮಿಷ ಇದು ಉಗ್ರೇಶ್ ಅಣ್ಣವರೊಬ್ಬ ಲೋಕಲ್ ಎಮ್ ಎಲ್ ಎ, ನಮ್ಮ ಸ್ಥಳೀಯರವರು, ನಮ್ದು ಇದೇ ಊರಿನವರು. ನಾವು ಯಾವತ್ತು ಬೇಕಿದ್ರು ಅರ್ಧ ರಾತ್ರಿಗೆ ಅಣ್ಣ ಯಾವೊಬ್ಬ ಹುಡುಗ ಫೋನ್ ಮಾಡಿದ್ರು, ಅಣ್ಣ ಈ ಥರ ಇದೆ ಅಣ್ಣ ಅಂದ್ರೆ ಅವ್ರು ಕೆಲಸ ಮಾಡಿಕೊಡ್ತಾರೆ. ಆದರೆ ಬೇರೆ ಪಕ್ಷಗಳು ಆ ಥರಲ್ಲ. ಬೇರೆ ಎಮ್ ಎಲ್ ಎಗಳಿಗೆ ನೀವು ಮೀಟ್ ಮಾಡಬೇಕಂದ್ರೆ ಅವ್ರ ಕೆಳಗಡೆ ಇರೋರಿಗೆ ಮೀಟ್ ಮಾಡಬೇಕು, ಅವ್ರ ಮೇಲಿರೋರಿಗೆ ಅವ್ರಿಗೆ ಮೀಟ್ ಮಾಡಬೇಕು, ಅವರಿಂದ ಅವ್ರಿಗೆ ಮೀಟ್ ಮಾಡಬೇಕು. ಇದೆಲ್ಲ ನಮಗೆ ಬೇಕಾ? ಅವರಿಂದ ಅವ್ರಿಗೆ ಮೀಟ್ ಮಾಡೋದು ಬೇಕಾ? ನಾವು ಡೈರೆಕ್ಟ್ ಹೋಗಿ ಎಮ್ ಎಲ್ ಎಗೆ ಮೀಟ್ ಮಾಡೋದು ಯಾವ ಥರ ಇದೆ? ನಾವು ಅವ್ರಿಗೆ ಮೀಟ್ ಮಾಡೋದು ಯಾವ ಥರ ಇದೆ? ನಮಗೆ ಬೇಡ. ನಮಗೆ ಲೋಕಲ್ ಅಭ್ಯರ್ಥಿ ಬೇಕು. ನಮ್ಮ ರಾಜ್ಯದ ಪಕ್ಷದ ನಮ್ಮ ಕರ್ನಾಟಕ ರಾಜ್ಯದ ಪಕ್ಷ JDS ಪಕ್ಷಕ್ಕೆ ನಾವು ಕ್ರಮ ಸಂಖ್ಯೆ ಒಂದು JDS ಪಕ್ಷ. ಆ ಭಗವಂತನೇ ನಮಗೆ ಒಂದು ಕೊಟ್ಟಿದ್ದಾನೆ. ನಾವು ಯಾವತ್ತಿದ್ರೂ ನಂಬರ್ ಒಂದೇ. ಇನ್ಶಾಲ್ಲಾ ನಾವು ಗೆಲ್ಲಿ ಸೋಲ್ಲಿ, ಆದರೆ ನಮ್ಮ ಗೆಲುವು ಯಾವತ್ತಿದ್ರೂ ನಮ್ಮ JDS ಪಕ್ಷಕ್ಕೆ ಅಂತ ನಾವು ಹೇಳಿ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ನನ್ನ ಕೊನೆಯ ಮಾತಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಫೀರ್ ಅಣ್ಣವ್ರಿಗೆ ನೋಡಿ, ನಮ್ಮ ಕೋಟೆ ಜನ, ನಮ್ಮ ಉಗ್ರೇಶ್ ಅಣ್ಣಂಗೆ ನೋಡಿ, ನಮ್ಮ ಕುಮಾರ್ ಅಣ್ಣಂಗೆ ನೋಡಿ, ನಮ್ಮ HD ದೇವೇಗೌಡರು, ನೀರಾವರಿ ಹರಿಕಾರ ಅವರು, ನಮಗೆ 2B ಮೀಸಲಾತಿ ಕೊಟ್ಟಿದ್ದೇ ಅವರು. ತೆಗ್ದಿದ್ದಾರೆ ಇವತ್ತು ಆ 2B ಮೀಸಲಾತಿಯನ್ನು. ನಮ್ಮದು ಕುಮಾರಣ್ಣ ಮೊನ್ನೆ ಶಿರಾದಾಗ ಬಂದಿದ್ದಾಗ ಹೇಳಿದ್ದಾರೆ, ನನ್ನ ಮೊದಲನೇ ಕೆಲಸ ಆ 2B ಮೀಸಲಾತಿ ಏನು ಮುಸ್ಲಿಮರು ತೆಗ್ದಿದ್ದಾರೋ ಅದನ್ನು ನಾನು ವಾಪಸ್ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ. ಅವ್ರು ಯಾವಾಗಿದ್ರು ಆ ಕೆಲಸ ಮಾಡೇ ಮಾಡ್ತಾರೆ. ಅವ್ರು ಹೇಳಿಲ್ಲ ಅಂದರೂ ಮಾಡ್ತಾರೆ, ಅವ್ರು ಹೇಳಿದ್ರು ಮಾಡ್ತಾರೆ. ಆ ಮುಸ್ಲಿಂ ಜನಾಂಗದ ಮನಸ್ಸಲ್ಲಿ ಅವ್ರು ಇದ್ದಾರೆ, ಅವ್ರ ಮನಸ್ಸಲ್ಲೂ ಮುಸ್ಲಿಂ ಜನಾಂಗ ಇದ್ದಾರೆ. ಇದು ಅರ್ಥ ಮಾಡಿಕೊಂಡು ನಮ್ಮ ಮುಸ್ಲಿಂ ಜನಾಂಗದವರು, ನಂದು ಇದೊಂದು ಬೇಡಿಕೆ ಅಂತ ತಿಳ್ಕೊಳ್ಳಿ. ನಿಮಗೆ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ಒಂದು ಸತಿ ಒಂದೇ ಒಂದು ಅವಕಾಶ ಉಗ್ರೇಶ್ ಅಣ್ಣಂಗೆ ಕುಮಾರ್ ಅಣ್ಣಂಗೆ ಕೊಟ್ಟು ನೋಡಿ ನಮ್ಮ ರಾಜ್ಯ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ನಮ್ಮ ಶಿರಾ ಯಾವ ಥರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.